ಇನ್ನು ಬಹಿರಂಗ ಪ್ರಚಾರಕ್ಕೆ ನಾಳೆ ಕೊನೆ ದಿನವಾಗಿದೆ. ಇನ್ನು ಜಮಖಂಡಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷದ ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಜಮಖಂಡಿ ವಿಧಾನಸಭೆ ಉಪಕಥನದ ಕಾವು ಹೇಗಿತ್ತು ನೋಡ್ಕೊ ಬರೋಣ. ಉಭಯ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿರೋ ಜಮಖಂಡಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಕಾಂತ್ ಕುಲಕರ್ಣಿ ಪರ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಸೇರಿ ಹಲವರು ಪ್ರಚಾರ ನಡೆಸಿದ್ರು. ಕುಂಚನೂರು, ಲಿಂಗನೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪ್ರತ್ಯೇಕವಾಗಿ ಬಹಿರಂಗ ಪ್ರಚಾರ ಸಭೆ ನಡೆಸಿ ಮತಯಾಚಿಸಿದ್ರು. ಪ್ರಚಾರಕ್ಕೂ ಮುನ್ನ ಸುದ್ದಿಗೋಷ್ಠಿ ನಡೆಸಿದ ಅರವಿಂದ್ ಲಿಂಬಾವಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತ ಇದೇ ಜಿಲ್ಲೆಯ ಶಾಸಕರಾದಂಥ ಸಿದ್ದರಾಮಯ್ಯನವರಿಗೆ ಬದಾಮಿಗೆ ಅನುದಾನ ತರಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಜಮಖಂಡಿಗೆ ಯಾವ ರೀತಿ ಅನುದಾನ ಕೊಡ್ತಾರೆ ಅನ್ನೋದು ಜನಕ್ಕೆ ಗೊತ್ತಿದೆ. ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ, ಈಗ ಕುಮಾರಸ್ವಾಮಿಯವ್ರ ಸರ್ಕಾರ ಜನತೆಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಪರ ಡಿಸಿಎಂ ಪರಮೇಶ್ವರ್ ಭರ್ಜರಿ ಕ್ಯಾಂಪೇನ್ ನಡೆಸಿದ್ರು. ಹೊನೂರು, ಮೈಗೂರು ಸೇರಿದಂತೆ ಹಲವು ಗ್ರಾಮದಲ್ಲಿ ಮತಯಾಚಿಸಿದ ಡಿಸಿಎಂ, ಬಿಜೆಪಿಯವರು ಯಾವಾಗಲೂ ಕನಸು ಕಾಣ್ತಾನೇ ಇರ್ತಾರೆ, ಅವರ ಭವಿಷ್ಯ ನಿಜವಾಗಲ್ಲ ಅಂತ ಶೆಟ್ಟರ್ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಬಹಿರಂಗವಾಗಿ ಅವರು ಆಪರೇಷನ್ ಕಮಲದ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ. ಆದ್ರಿಂದ ಅವರ ಭವಿಷ್ಯ ಸುಳ್ಳಾಗುತ್ತೆ ಅಂತ ಹೇಳಿಬಿಟ್ಟಿದೆ. ಕಳೆದ ಮೂರ್ನಾಲ್ಕು ದಿನದಿಂದ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರುವ ಉಭಯ ಪಕ್ಷಗಳ ಚುನಾವಣಾ ಉಸ್ತುವಾರಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಚುನಾವಣೆಗೆ ಎರಡು ದಿನ ಬಾಕಿ ಇರುವಾಗ ಉಭಯ ಪಕ್ಷಗಳಲ್ಲೂ ಕೊನೆಯ ಹಂತದ ಕಸರತ್ತು ಜೋರಾಗಿವೆ. ಮಂಜುನಾಥ್, ತಳವಾರ್, ಟಿವಿ5, ಬಾಗಲಕೋಟೆ.